ಮತ್ತೆ ಅಣ್ಣವರಿಗೆ ಅತ್ಯಂತ ಆತ್ಮೀಯರಾಗಿದ್ದಂತ ಕೆ ಪ್ರವೀಣ್ ನಾಯಕ್ ಅವರು ಒಂದು ಶೀರ್ಷಿಕೆ ಇರತಕ್ಕಂಥ ಇನ್ನೊಂದು ಪುಸ್ತಕ ಇಡೀ ಪ್ರಪಂಚದಲ್ಲಿ ನಮ್ಗೆ ಎಲ್ಲೂ ಕಾಣಿಸ್ಲಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಈ ಹೆಡ್ಡಿಂಗ್ ಕೇಳಿದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇಂಥ ಒಬ್ಬ ಪುಣ್ಯಾತ್ಮನ ಪಡೆದಂಥ ಕನ್ನಡ ನಾಡು ಎಷ್ಟು ಧನ್ಯ, ಕನ್ನಡಿಗರು ಎಷ್ಟು ಧನ್ಯ ಅಂತ ಹೇಳಿ ಕನ್ನಡದ ಮುತ್ತಿನ ಕತೆ ರಾಜ್ಕುಮಾರ್ ಅಂತ ಹೇಳಿ 2006 ಹೊರಗಡೆ ತರ್ತಾರೆ. ಈ ರೀತಿ ಒಬ್ಬ ಸಾಧಕನ ಬಗ್ಗೆ ಒಂದು ಕಾವ್ಯ ಗ್ರಂಥವನ್ನು ಹೊರತಂದಂಥ ಕೀರ್ತಿ ಈ ಒಂದು ಪೇರೂರು ಜಾರು ಅವರು. ಬೇಡ್ರ ಕಣ್ಣಪ್ಪನಿಂದ ಹಿಡಿದು ಶಬ್ದವೇದಿಯವರೆಗೆ ಎಲ್ಲ ಚಿತ್ರಗಳ ಚಿತ್ರಕಥೆಗಳನ್ನು, ಆ ಚಿತ್ರದ ನಾಯಕ ನಾಯಕಿ ಖಳನಟರ ಪಾತ್ರಧಾರಿಗಳ ಹೆಸರುಗಳನ್ನು, ಆ ಚಿತ್ರದ ಪಾತ್ರಧಾರಿಗಳ ಹೆಸರುಗಳನ್ನು 5 ಹೇಳೋ ಅಂಥ ಒಂದು ಈ ಪಂಚಪದಿ ನಾಡು ನಮ್ಮ ಕರ್ನಾಟಕ ಕಂಡಂಥ ಅದ್ಭುತ ಛಾಯಾಚಿತ್ರ ಗ್ರಾಹಕ ಮತ್ತು ಕನ್ನಡ ಚಲನಚಿತ್ರ ನಿರ್ದೇಶಕ, ಆಮೇಲೆ ಅಣ್ಣವರಿಗೆ ಅತ್ಯಂತ ಆತ್ಮೀಯರಾಗಿದ್ದಂಥ ಕೆ ಪ್ರವೀಣ್ ನಾಯಕ್ ಅವರು ರಾಜ್ಕುಮಾರ್ ಒಂದು ಬೆಳಕು ಅನ್ನೋ ಒಂದು ಕೃತಿಯನ್ನು ಹೊರಗಡೆ ತಂದರು. ಅಣ್ಣವರ ವೈಯಕ್ತಿಕ ಜೀವನ ಮತ್ತು ಕಲಾ ಜೀವನದ ಸಂಪೂರ್ಣ ವೃತ್ತಾಂತ ಈ ಒಂದು ಕೃತಿಯಲ್ಲಿ ನಮಗೆ ಕಾಣಿಸಿಗತ್ತೆ. ಇದು ಇದಾದಮೇಲೆ ವರನಟ, ನಮಗೆ ಗೊತ್ತಿರೋ ಹಾಗೆ ಅಣ್ಣವರ ಅಭಿಮಾನಿ ಸಾಹಿತಿಗಳಲ್ಲಿ ಬಹಳ ದೊಡ್ಡದಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಡಿನಾದ್ಯಂತ ಒಂದು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರಾದರೆ, ಇನ್ನೊಂದು ಜಗನ್ನಾಥರಾವ್ ಬಹುಳೆ ಅವರು ಆನೇಕಲ್ಲಿನ ಶಿಕ್ಷಕರು ಕೂಡ. ಇವರು ಸುಮಾರು 10-12 ಕೃತಿಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೊರಗಡೆ ತಂದಿರತಕ್ಕಂಥದ್ದು. ಈ ವರನಟ ಡಾಕ್ಟರ್ ರಾಜ್ ವ್ಯಕ್ತಿತ್ವ ದರ್ಶನಕ್ಕೆ ಮಹತ್ವದ ಕಾಣಿಕೆ ಅಂತ ಹೇಳಿ ಏನು ಇವರು ಈ ಒಂದು ಪುಸ್ತಕವನ್ನು ತಂದಿದ್ದಾರೆ. ಇಲ್ಲೂ ಕೂಡ ಅಣ್ಣ ಅವರ ಬಗೆಗಿನ ಎಲ್ಲ ವಿಷಯಗಳನ್ನು ನಮಗೆ ತಿಳಿದೇ ಇರತಕ್ಕಂಥ ಹಲವಾರು ವಿಷಯಗಳನ್ನು ಈ ಒಂದು ವರನಟ ಕೃತಿಯಲ್ಲಿ ನಾವು ಕಾಣ್ಬೋದಾಗಿದೆ. ಇದು ಬರಗೂರು ರಾಮಚಂದ್ರಪ್ಪನವರು. ಕೃತಿ ಚಿಕ್ಕದಾದರೂ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದರೆ, 2013 ಈ ಒಂದು ಕೃತಿಯನ್ನು ಬರಗೂರು ರಾಮಚಂದ್ರಪ್ಪನವರು ತಂದರು. ಆ ಟೈಟಲ್ ಏನಿದೆ, ಆ ಈ ಕೃತಿಯ ಒಂದು ಹೆಡ್ಡಿಂಗ್ ಏನಿದೆ, ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಜನರಿಗೆ ಕೊಟ್ಟಿದ್ದೇನು ಅಂತ ಹೇಳಿ, ಅಣ್ಣ ಅವರು ಜನರಿಗೆ ಏನು ಕೊಟ್ಟರು ಅನ್ನೋದನ್ನು, ಯಾವ ರೀತಿ ಕೊಟ್ಟರು, ಜನರಿಗೆ ಯಾವ ರೀತಿ ಜೀವನದ ಬದುಕಿನ ಪಾಠವನ್ನು ಹೇಳಿಕೊಟ್ರು ಅನ್ನೋ ಒಂದು ವಿಷಯವನ್ನು, ಅದ್ಭುತವಾದಂಥ ವಿಷಯವನ್ನು ಇದರಲ್ಲಿ ಅವರು ತೋರಿಸಿರೋದು. ಇದು ಡಾಕ್ಟರ್ ರಾಜ್ಕುಮಾರ್, ಅದೇ ಡಾಕ್ಟರ್ ಎಸ್ ಜಗನ್ನಾಥರಾವ್ ಬಹುಳೆ ಅವರು ಡಾಕ್ಟರ್ ರಾಜ್ಕುಮಾರ್ ದಂತಕಥೆ ಅಂತ ಹೇಳಿ ಇದರಲ್ಲಿ ಅಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು 2007 ಕೃತಿಯನ್ನು ಹೊರಗಡೆ ತಂದರು. ಕನ್ನಡ ಚಲನಚಿತ್ರರಂಗದ ಅಮೃತ ಮಹೋತ್ಸವದ ಅಂಗವಾಗಿ ಅದ ಸವಿನೆನಪಿಗಾಗಿ ಈ ವರನಟ ಡಾಕ್ಟರ್ ರಾಜ್ಕುಮಾರ್ ದಂತಕಥೆ ಪುಸ್ತಕವನ್ನು ಹೊರಗಡೆ ತೊಗೊಂಬಂದಿರುವಂಥದ್ದು. ಇದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಇದೊಂದು ನೋಡಿ, ಈ ಥರ ಒಂದು ಶೀರ್ಷಿಕೆ ಇರತಕ್ಕಂಥ ಇನ್ನೊಂದು ಪುಸ್ತಕ ಇಡೀ ಪ್ರಪಂಚದಲ್ಲಿ ನಮ್ಗೆ ಎಲ್ಲೂ ಕಾಣಿಸ್ಲಿಕ್ಕಲ್ಲ. ಕೇವಲ ಭಾರತ ಚಿತ್ರರಂಗ ಅಲ್ಲ, ವಿಶ್ವದ ಯಾವುದೇ ಚಿತ್ರರಂಗ ಅಥವಾ ವಿಶ್ವದ ಯಾವುದೇ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಹಿಡಿದು ಯಾವುದೇ ಕ್ಷೇತ್ರದ ಸಾಧಕರಿಗೆ ಸಂಬಂಧಪಟ್ಟಾಗೆ ಈ ರೀತಿಯ ಶೀರ್ಷಿಕೆ ಇರತಕ್ಕಂಥ ಇನ್ನೊಂದು ಕೃತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಭೂಮಿ ಭರತ ಖಂಡದ ಸಾಂಸ್ಕೃತಿಕ ನಭೋಮಂಡಲದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಈ ಹೆಡ್ಡಿಂಗ್ ಕೇಳಿದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇಂಥ ಒಬ್ಬ ಪುಣ್ಯಾತ್ಮನ ಪಡೆದಂಥ ಕನ್ನಡ ನಾಡು ಎಷ್ಟು ಧನ್ಯ, ಕನ್ನಡಿಗರು ಎಷ್ಟು ಧನ್ಯ ಅಂತ ಹೇಳಿ ಕನ್ನಡಿಗರ ಈ ಕೃತಿಯ ವಿಶೇಷ ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಪೂರ್ವಿಕರು ಯಾರಿದ್ದಾರೆ, ಪೂರ್ವಜರ ಪರಂಪರೆ, ಅವರ ಜನನ, ಬಾಲ್ಯ, ಯೌವನ, ವಿದ್ಯಾಭ್ಯಾಸ, ಹಾಗೆ ಸಾಧನೆ, ವ್ಯಕ್ತಿತ್ವ, ಕೊಡುಗೆಗಳ ಬಗ್ಗೆ ಅಮೂಲ್ಯವಾದಂಥ ಮಾಹಿತಿಗಳನ್ನು ಇರತಕ್ಕಂಥ ಈ ಒಂದು ಕೃತಿ. ತನ್ನ ಹೆಸರು ಶೀರ್ಷಿಕೆ ಎಷ್ಟು ಅದ್ಭುತವಾಗಿದೆ, ಅದೇ ರೀತಿ ಈ ಕೃತಿ ಕೂಡ ಅದ್ಭುತವಾಗಿರ್ತಕ್ಕಂಥ ಕೃತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನ್ನಡ ನಾಡು ಕಂಡಂಥ ಅದ್ಭುತವಾದಂಥ ಸಾಹಿತಿಗಳಲ್ಲಿ, ಹಾಗೆ ಪತ್ರಕರ್ತರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಬಿ ಗಣಪತಿಯವರು ಈ ಪುಸ್ತಕವನ್ನು ಕನ್ನಡದ ಮುತ್ತಿನ ಕತೆ ರಾಜ್ಕುಮಾರ್ ಅಂತ ಹೇಳಿ 2006 ಹೊರಗಡೆ ತರ್ತಾರೆ. ಅಣ್ಣವರ ಬದುಕಿನ ಎಲ್ಲ ಹಂತಗಳ ಎಲ್ಲ ಘಟನೆಗಳ ಚಿತ್ರಣವನ್ನು ಈ ಕೃತಿಯಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್, ಈ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ಈ ಕೃತಿಯನ್ನು ಇತ್ತೀಚೆಗೆ ಪೇರೂರು ಚಾರು ಅವರು ಈ ಒಂದು ಕೃತಿಯನ್ನು ಹೊರಗಡೆ ತಂದಿರತಕ್ಕಂಥದ್ದು. ಇದರ ವಿಷಯ 2023 ಹೊರಗಡೆ ತಂದಿರತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಯಾವುದೇ ಒಬ್ಬ ಸಾಧಕನ ಬಗ್ಗೆ ಒಂದು ಕಾವ್ಯ ಗ್ರಂಥವನ್ನು ಯಾವ ರೀತಿ ಇದನ್ನು ಯಾವ ರೀತಿ ಹೇಳ್ಬೋದು ಅಂತಂದರೆ, ಯಾವ ರೀತಿ ನಮ್ಮ ಅಮೋಘ ವರ್ಷ ರೂಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀವಿಜಯ ರಚಿಸಿದಂಥ ಕನ್ನಡದ ವಿಶ್ವದ ಭಾರತದ ವಿಶ್ವದ ಮೊಟ್ಟ ಮೊದಲ ಕಾವ್ಯ ಗ್ರಂಥ ಅಂತ ಏನು ಪ್ರಖ್ಯಾತಿ ಪಡೆದಿದೆ ಕವಿರಾಜ ಮಾರ್ಗ, ಅದೇ ರೀತಿ
ಒಬ್ಬ ಸಾಧಕನ ಬಗ್ಗೆ ಒಂದು ಕಾವ್ಯ ಗ್ರಂಥವನ್ನು ಹೊರತಂದಂಥ ಕೀರ್ತಿ ಈ ಒಂದು ಪೇರೂರು ಜಾರು ಅವರು ಈ ಒಂದು ಅದ್ಭುತವಾದಂಥ ಕೆಲಸವನ್ನು ಇವರು ಮಾಡೋದ್ರ ಮೂಲಕ ವಿಶ್ವದ ಯಾವುದೇ ಕ್ಷೇತ್ರದ ಯಾವುದೇ ಸಾಧಕರ ಬಗ್ಗೆ ಬರೆದೇ ಇರತಕ್ಕಂಥ ಒಂದು ಕಾವ್ಯ ಗ್ರಂಥವನ್ನು ಅಣ್ಣ ಅವರ ಬಗ್ಗೆ ಅವರು ಹೊರತಂದಿರ್ತಕ್ಕಂಥದ್ದು ನಿಜಕ್ಕೂ ಕನ್ನಡಿಗರ ಎಲ್ಲರೂ ಇವರಿಗೆ ಒಂದು ಯಾವತ್ತಿಗೂ ಕೂಡ ಧನ್ಯವಾದಗಳನ್ನು ಕೃತಜ್ಞತೆ ಹೇಳುವಂಥ ಕೃತಿಯನ್ನು ಇವರು ಹೊರಗಡೆ ತಂದಿದ್ದಾರೆ ಅಂತ. ರಾಜ್ಕುಮಾರ ಪಂಚಪದಿ ಕೃತಿ, ಈ ರಾಜ್ಕುಮಾರ ಪಂಚಪದಿ ಕೃತಿ 2020 ಮಂಜುನಾಥ ಹಾಗುವಾಗಿಲು ನಮ್ಮ ಸ್ನೇಹಿತ ಅವನು ಅದ್ಭುತವಾದಂಥ ಒಂದು ಸುಮಾರು 1.5 ವರ್ಷಗಳ ಕಾಲ ಕಷ್ಟಪಟ್ಟು ಇದರ ವಿಶೇಷ ಏನು ಅಂತಂದರೆ ಬೇಡ್ರ ಕಣ್ಣಪ್ಪನಿಂದ ಹಿಡಿದು ಶಬ್ದವೇದಿಯವರೆಗೆ ಎಲ್ಲ ಚಿತ್ರಗಳ ಚಿತ್ರಕಥೆಗಳನ್ನು ಆ ಚಿತ್ರದ ನಾಯಕ ನಾಯಕಿ ಖಳನಟರ ಪಾತ್ರಧಾರಿಗಳ ಹೆಸರುಗಳನ್ನು ಆ ಚಿತ್ರದ ಪಾತ್ರಧಾರಿಗಳ ಹೆಸರುಗಳನ್ನು 5 ಸಾಲುಗಳಲ್ಲಿ ಹೇಳುವಂಥ ಒಂದು ಈ ಪಂಚಪದಿ ಕೃತಿಯನ್ನು ಹೊರಗಡೆ ತಂದಿರತಕ್ಕಂಥದ್ದು. ಎಲ್ಲ ಸಿನಿಮಾಗಳ 206 ಅವರು ನಾಯಕ ನಟರಾಗಿ ಅಭಿನಯಿಸಿದಂಥ 206 ಸಿನಿಮಾಗಳಿಗೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಈ ಒಂದು ಪುಸ್ತಕವನ್ನು ಹೊರಗಡೆ ತಂದಿರುವಂಥದ್ದು. ಇಂತಹ ಕೃತಿ ಬೇರೆ ಇನ್ಯಾವ ಭಾಷೆಯಲ್ಲೂ ಯಾವ ಕಲಾವಿದನಿಗೂ ಯಾವುದೇ ಸಾಧಕನಿಗೂ ಇಂಥ ಒಂದು ಪುಣ್ಯ ಸಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅದಾದಮೇಲೆ ಭವಾನಿ ಲಕ್ಷ್ಮೀನಾರಾಯಣ ಅವರು ಅಣ್ಣವರಿಗೆ ಅತ್ಯಂತ ಪ್ರಿಯವಾದಂಥ ಫೋಟೋಗ್ರಾಫರ್ ಆಗಿದ್ದಂಥವರು ಕ್ಯಾಮರಾ ಕಣ್ಣಲ್ಲಿ ರಾಜ ಅಂತ ಹೇಳಿ ಭವಾನಿ ಲಕ್ಷ್ಮೀನಾರಾಯಣ 2013 ಕೃತಿಯನ್ನು ಹೊರಗಡೆ ತಂದರು. ಅಣ್ಣವರ ಚಿತ್ರ ಜೀವನದ ವಿವಿಧ ಘಟಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಅವರು ತೆಗೆದಿರ್ತಕ್ಕಂಥ ಭಾವಚಿತ್ರಗಳ ಜೊತೆಗೆ ಅಣ್ಣವರೇ ತೆಗೆದಿರ್ತಕ್ಕಂಥ ಚಿತ್ರಗಳ ಸಂಗ್ರಹ ಕೂಡ ಈ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಮತ್ತು ಜಗನ್ನಾಥರಾವ್ ಬಹುಳೆ ಅವರು ಬಂದಿರತಕ್ಕಂಥ ಈ ರಾಜನೀತಿ ಈ ಚಿತ್ರ ಈ ಕೃತಿಯ ವಿಶೇಷ ಏನು ಅಂತಂದರೆ ರಾಜ್ಕುಮಾರ್ ಅವರ ಅಣ್ಣವರ ಸಿನಿಮಾಗಳಲ್ಲಿರ್ತಕ್ಕಂಥ ಕ್ಲಾಸಿಕ್ ಡೈಲಾಗ್ಸ್ ಅಂತಂದರೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಡೈಲಾಗ್ಗಳೇನಿದೆ ಸಂಭಾಷಣೆಗಳು ಆ ಸಂಭಾಷಣೆಗಳನ್ನು ಈ ಪುಸ್ತಕದ ರೂಪದಲ್ಲಿ ಹೊರಗಡೆ ತಂದಿರತಕ್ಕಂಥ ಈ ಒಂದು ಕೃತಿ. ಇದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ವಿಚಾರಧಾರೆ, ಇದು ರಾಜ್ಕುಮಾರ್ ವಿಚಾರಧಾರೆ ಜಗನ್ನಾಥರಾವ್ ಬಹುಳೆಯವರೇ 2017 ಹೊರಗಡೆ ತಂದಿರತಕ್ಕಂಥದ್ದು. ಅಣ್ಣವರ ಅಭಿನಯದ ಚಿತ್ರಗಳಲ್ಲಿನ ಸಾಮಾಜಿಕ ಚಿಂತನೆಗಳ ಬಗ್ಗೆ ಇದರಲ್ಲಿ ಅದ್ಭುತವಾದಂಥ ಮಾಹಿತಿಗಳ ಸಂಗ್ರಹವನ್ನು ಯಾವ್ಯಾವ ಚಿತ್ರದಲ್ಲಿ ಯಾವ್ಯಾವ ಸಾಮಾಜಿಕ ಸಂದೇಶಗಳನ್ನು ಸಾಮಾಜಿಕ ಚಿಂತನೆಗಳನ್ನು ಜನರಿಗೆ ಕೊಟ್ಟರು ಕನ್ನಡಿಗರಿಗೆ ಕೊಟ್ಟರು ಅನ್ನೋ ಒಂದು ವಿಷಯವನ್ನು ಈ ಒಂದು ಕೃತಿಯಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ಮುತ್ತು ಈ ಸಿನಿಮಾ ಈ ಒಂದು ಚಿತ್ರ ಎಲ್ಲ ಈ ಕೃತಿ ಮುತ್ತು ಅಂತ ಹೇಳಿ ಒಂದು ಎಸ್ ನಾರಾಯಣ ಅವರು ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ ಅವರು ಸ್ವತಃ 2013 ಸಂಪೂರ್ಣ ಈ ಪುಸ್ತಕವನ್ನು ಕೃತಿಯನ್ನು ಬರೆದು ಇದನ್ನು ಹೊರಗಡೆ ತಂದಿರತಕ್ಕಂಥ ಈ ಒಂದು ಕೃತಿ. ಇದು ಇನ್ನೊಂದು ಅಣ್ಣವರ ವ್ಯಕ್ತಿತ್ವ, ಅಣ್ಣವರು ಯಾವ ರೀತಿ ಇಡೀ ಕರ್ನಾಟಕದ ಜನರನ್ನು ಕನ್ನಡಿಗರನ್ನು ಆವರಿಸ್ಕೊಂಡಿದ್ದಾರೆ ಅವರ ಮನಸ್ಸಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾರೆ ಅಂತೇಳಿ ಅದನ್ನು ಮತ್ತೊಮ್ಮೆ ಕೃತಿಯ ಮೂಲಕ ತೋರಿಸ್ಲಿಕ್ಕೆ 2011 ಲಕ್ಷ್ಮೀ ಶ್ರೀನಿವಾಸ್ ಅವರು ಮುಳುಗದ ಸೂರ್ಯ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಈ ಒಂದು ಕೃತಿಯನ್ನು ಇವರು ಹೊರಗಡೆ ತಂದರು. ಇನ್ನೊಬ್ಬರು ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಮೇಹು ಅವರು ಅಂತರಂಗದ ಅಣ್ಣ ಅಂತ ಹೇಳಿ ಈ ಒಂದು ಕೃತಿಯನ್ನು ಅವರ ಅಣ್ಣವರ ಬಗೆಗಿನ ಅನಿಸಿಕೆಗಳು ಅವರ ಪಾತ್ರಗಳು ಜನರ ಮೇಲೆ ಬೀಳಿದಂಥ ಪ್ರಭಾವಗಳ ಬಗ್ಗೆ ಈ ಅಂತರಂಗದ ಅಣ್ಣ ಕೃತಿಯಲ್ಲಿ ಅದ್ಭುತವಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ. ಎಸ್ ಜಿ ಸಿದ್ದರಾಮಯ್ಯನವರು ನಟ ಸಾರ್ವಭೌಮ ಅಂತೇಳಿ 2013 ಅವರು ಅಣ್ಣ ಅವರು 9 ನವರಸಗಳು ಸೇರಿದಾಗೆ ಯಾವ ಯಾವ ಪಾತ್ರಗಳಲ್ಲಿ ಅವರು ಅಭಿನಯಿಸಿದರೆ ಎಲ್ಲ ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಪಾತ್ರಗಳ ಬಗ್ಗೆ ಜನರಲ್ಲಿ ಅದು ಮೂಡಿಸಿರ್ತಕ್ಕಂಥ ಒಂದು ಅನಿಸಿಕೆಗಳ ಬಗ್ಗೆ ಗಾಢವಾದಂಥ ಪ್ರಭಾವಗಳ ಬಗ್ಗೆ ಉದಾಹರಣೆಗೆ ಇಮ್ಮಡಿ ಪುಲಿಕೇಶಿ ಚಿತ್ರವನ್ನು ನೋಡಿದಾಗ ಸಾಕ್ಷಾತ್ ನಾವು ಇಮ್ಮಡಿ ಪುಲಿಕೇಶಿ ಅವರ ಮುಂದೇನೆ ಕೂತ್ಕೊಂಡಿದ್ದೀವಿ ಅಂತ, ಮಯೂರ ಸಿನಿಮಾ ನೋಡ್ಬೇಕಾದ್ರೆ ಮಯೂರನೇ ನಮ್ಮ ಕಣ್ಮುಂದೆ ನಿಂತಿದ್ದಾನೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ನಿಜವಾದ ಅನುಭವವನ್ನು ಕನ್ನಡಿಗರಿಗೆ ಕೊಟ್ಟರು ಅಣ್ಣ ಅವರು ಪರಕಾಯ ಪ್ರವೇಶ ಆ ಪಾತ್ರಗಳಲ್ಲಿ ಮಾಡಿ. ಇದರ ಬಗ್ಗೆ ನಟ ಸಾರ್ವಭೌಮ ಯಾತಕ್ಕೆ ನಟ ಸಾರ್ವಭೌಮ ಅಂತ ಅವ್ರನ್ನ ಕರಿಬೇಕು, ಯಾತಕ್ಕೆ ನಟ ಸಾರ್ವಭೌಮ ಆಗಿದ್ದಾರೆ, ಅವರನ್ನು ಯಾಕೆ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ಕರೀಲಾಗತ್ತೆ ಅನ್ನೋದಕ್ಕೆ ಈ ಒಂದು ಕೃತಿಯಲ್ಲಿ ಅದ್ಭುತವಾದಂಥ ವಿವರಣೆಗಳನ್ನು ದಾಖಲೆಗಳು ಸಹಿತ ಅವರು ಕೊಡುವಂಥ ಕೆಲಸ ಮಾಡಿದ್ದಾರೆ. ಕಟ್ಟೆ ಗುರುರಾಜ್ ಅವರು ಇದನ್ನು 2020 ರಾಜ್ಕುಮಾರ್ ಮತ್ತಷ್ಟು ಮುಖಗಳು ಅನ್ನೋ ಈ ಒಂದು ಕೃತಿಯನ್ನು ಚಿತ್ರಜೀವನ ಹೊರತುಪಡಿಸಿ ವೈಯಕ್ತಿಕ ಜೀವನ ಹೊರತುಪಡಿಸಿ ಅಣ್ಣ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅವರ ವ್ಯಕ್ತಿತ್ವದ ಒಂದು ಅನಾವರಣವನ್ನು
ಜನರಿಗೆ ಪ್ರಪಂಚಕ್ಕೆ ಮಾಡಿಕೊಡ್ತಾ ಹೋಗ್ತಾರೆ. ಅದನ್ನು ಆಯ್ಕೆ ಮಾಡಿ ಅದರಲ್ಲಿ ಅದ್ಭುತವಾದಂಥ ವಿಷಯಗಳನ್ನು ಈ ಒಂದು ರಾಜ್ಕುಮಾರ್ ಮತ್ತಷ್ಟು ಮುಖಗಳು ಈ ಕೃತಿಯಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಅದ್ಭುತವಾದಂಥ ಕೃತಿ ಅಂತಂದರೆ ಮುತ್ತುರಾಜ್ಗೆ ಮುತ್ತಿನ ಹನಿಗಳು ಅಂತ ಹೇಳಿ ಈ ಒಂದು ಟಿ ಲಿಂಗಣ್ಣ ಚೊಟ್ಟನಹಳ್ಳಿ ಅವರು 2007 ಈ ಒಂದು ಕೃತಿಯನ್ನು ಹೊರಗಡೆ ತಂದರು. ಅಣ್ಣವರ ಬದುಕಿನ ವಿವಿಧ ಹಂತಗಳನ್ನು, ದೃಶ್ಯಾವಳಿಗಳನ್ನು, ಘಟನೆಗಳನ್ನು ಕಾವ್ಯ ರೂಪದಲ್ಲಿ ಹೊರತಂದಂಥ ಇದೊಂದು ಅದ್ಭುತವಾದಂಥ ಕೃತಿ. ಈ ರೀತಿ ಅಣ್ಣವರ ಬಗ್ಗೆ ಎರಡು ಕಾವ್ಯ ರೂಪದಲ್ಲಿ ಬಂದಿರತಕ್ಕಂಥದ್ದು ಒಂದು ಕೃತಿ, ಇನ್ನೊಂದು ಗ್ರಂಥ. ಈ ರೀತಿಯ ಒಂದು ತಮ್ಮ ಸಾಧನೆಗಳ ಮೂಲಕ ಹಲವಾರು ನೂರಾರು ಕೃತಿಗಳು ಪ್ರಕಟ ಆಗಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಶಾಶ್ವತವಾಗಿರ್ತಾರೆ. ಇಂತಹ ಸಾಧನೆಗಳು, ಇಂತಹ ಒಂದು ಈ ಕೃತಿಗಳು ಸೇರಿದಾಗೆ ಅವರ ಬಗ್ಗೆ ಯಾವ್ಯಾವ ಕೃತಿಗಳು ಪ್ರಕಟ ಆಗಿದೆ, ಇಂತಹ ಎಲ್ಲ ಅವಕಾಶಗಳು ಬೇರೆ ಯಾವುದೇ ಸಾಧಕನಿಗೆ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅನ್ನೋ ಒಂದು ಅಭಿಮಾನ ಮತ್ತು ಒಂದು ಹೆಮ್ಮೆ ಕನ್ನಡಿಗರದ್ದಾಗಿದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ, ಇದೆಲ್ಲ ಇದ್ದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬರೀಬೇಕಾಗಿರ್ತಕ್ಕಂಥ ಇನ್ನೂ ನೂರಾರು ವಿಷಯಗಳು, ಸಾಕಷ್ಟು ವಿಷಯಗಳು ನೂರಾರು ಇದೆ. ಹಾಗಾಗಿ ಅಣ್ಣವರ ಬಗ್ಗೆ ಈಗೇನು 173 ಕೃತಿಗಳು ಪ್ರಕಟ ಆಗಿದೆ, ಅದು 273 ಆಗುತ್ತೆ, 373 ಆಗುತ್ತೆ, 1073 ಕೂಡ ಆಗುತ್ತೆ. ಅಷ್ಟು ವಿಷಯಗಳು ಅಣ್ಣವರ ಬಗ್ಗೆ, ಒಂದೊಂದು ವಿಷಯವನ್ನು ಹೆಕ್ಕಿ ಹೆಕ್ಕಿ ನಾವು ಹುಡುಕ್ತಾ ಹೋದಷ್ಟು ಅವರ ಬಗ್ಗೆ ಅಗಾಧವಾದಂಥ ವಿಷಯಗಳು, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹಲವಾರು ವಿಷಯಗಳು ನಮಗೆ ತಿಳಿತಾ ಹೋಗುತ್ತೆ. ಅಂತಹ ಒಂದು ಕೆಲಸಗಳನ್ನು ಕನ್ನಡ ನಾಡಿನ ಹಲವಾರು ಸಾಹಿತಿಗಳು, ಚಿಂತಕರು, ಪತ್ರಕರ್ತರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಕೃತಿಗಳನ್ನು ಕನ್ನಡಿಗರಿಗೆ ದಯಪಾಲಿಸಿದಂಥ, ಬರೆದಂಥ, ಅಣ್ಣವರ ಬಗ್ಗೆ ಹಲವಾರು ವಿಷಯಗಳನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥ ಈ ಎಲ್ಲ ಕೃತಿಗಳ ಲೇಖಕರಿಗೆ, ಸಂಗ್ರಹಕಾರರಿಗೆ, ಸಮಸ್ತ ಕನ್ನಡಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಸ್ ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ರಿ ಸರ್ ತಾವು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಮೊದಲಿಗೆ ಹೇಳಿದೆ ಸರ್, ಡಾಕ್ಟರ್ ರಾಜ್ಕುಮಾರ್ ಅಂತ ನಾವು ಗೂಗಲ್ ಸರ್ಚ್ ಅಥವಾ ಯೂಟ್ಯೂಬ್ ಸರ್ಚ್ ಮಾಡಿದಾಗ ತಮ್ಮ ಹೆಸರು ಕೂಡ ಬರುತ್ತೆ ಸರ್. ಅಷ್ಟು ಮಾಹಿತಿಯನ್ನು ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೀಡ್ತಾ ಬಂದಿದ್ರಿ. ನನ್ನ ಕುತೂಹಲದ ಪ್ರಶ್ನೆ ಸರ್ ಇದು, ತಾವು ಕೂಡ ಅಣ್ಣವ್ರ ಕುರಿತು ಏನಾದರೂ ಲೇಖನ ಮುಂದಿನ ದಿನಗಳಲ್ಲಿ ಪುಸ್ತಕ? ನಾನು ಈಗಾಗಲೇ ಬರೆದಿದ್ದೀನಿ. ನಾನು ಇದು ಸಣ್ಣ ಸಣ್ಣ ಹನಿಗವನಗಳನ್ನು ಅಣ್ಣವ್ರ ಬಗ್ಗೆ ಈಗಾಗಲೇ ನೂರಾರು ಹನಿಗವನಗಳನ್ನು ಬರೆದಿದ್ದೀನಿ. 5 ಸಾಲು, 6 ಸಾಲು, 7 ಸಾಲುಗಳು ಬರೆದಿದ್ದೀನಿ. ಆದರೆ ಒಂದು ಇಲ್ಲಿ ತನಕ ನಾನು ಬೇರೆ ಬೇರೆ ಅಣ್ಣವರ ಬಗ್ಗೆ ಮಾತಾಡಿರ್ತಕ್ಕಂಥ ವಿಷಯಗಳೇನಿದೆ ಅದನ್ನು ಪುಸ್ತಕದ ರೂಪದಲ್ಲಿ ಹೊರತರಬೇಕು ಅಂತೇಳಿ ಹಲವಾರು ಜನ ಇದು ಮಾಡಿದ್ದಾರೆ. ಅದನ್ನು ಈಗಾಗಲೇ ಸ್ನೇಹ ಪ್ರಕಾಶನದ ಮೂಲಕ, ಪರಶಿವಪ್ಪನವರ ಮೂಲಕ ಆ ಒಂದು ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಆ ಒಂದು ಪುಸ್ತಕದ ನನ್ನ ಇದೇನು ಅಂತಂದರೆ, ಅಣ್ಣವ್ರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ನಾವು ಇಲ್ಲಿ ತನಕ ಏನು ಮಾತಾಡಿದ್ದೀವಿ, ಬೇರೆ ಬೇರೆ ಮಾನಿಯರು ಮಾತು, ಅದನ್ನೆಲ್ಲ ಸಂಗ್ರಹ ರೂಪದಲ್ಲಿ ತರೆದು ಉಚಿತವಾಗಿ ಕೇವಲ 1 ರೂಪಾಯಿಗೆ ಆ ಪುಸ್ತಕವನ್ನು ನಾವು ಜನರಿಗೆ, ಕನ್ನಡಿಗರಿಗೆ ಕೊಡಬೇಕು ಅಂಥೇಳಿ ಮೊದಲನೇ ಮುದ್ರಣನೇ 25,000 ಪ್ರತಿಗಳನ್ನು ಮುದ್ರಣ ಮಾಡಿ ಅಭಿಮಾನಿಗಳಿಗೆ ಎಲ್ಲರಿಗೂ ಅದನ್ನು, ವಿಶೇಷವಾಗಿ ಅಣ್ಣವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಜನರು ಏನಿದ್ದಾರೆ ಅಂಥವರಿಗೆ, ವಿಶೇಷ ಬೇರೆ ಬೇರೆ ಭಾಗಗಳಿಂದ ಕರ್ನಾಟಕದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಅನ್ಯ ಭಾಷಿಕರೇನಿದ್ದಾರೆ, ಇಲ್ಲೇ ಕನ್ನಡಿಗರಾಗಿ ಉಳ್ಕೊಂಬಿಟ್ಟಿದ್ದಾರೆ, ಅಂಥವ್ರಿಗೆ ಅಣ್ಣವರ ಜೀವನದ ಬಗ್ಗೆ, ಅಣ್ಣವರ ವ್ಯಕ್ತಿತ್ವದ ಬಗ್ಗೆ, ಅವರ ಹೆಗ್ಗಳಿಕೆಯ ಬಗ್ಗೆ ತಿಳಿಸ್ಕೊಡೋವಂಥ ಕೆಲಸ ನಾವು ಮಾಡಬೇಕಾಗಿರೋದ್ರಿಂದ ಮೊಟ್ಟ ಮೊದಲ ಪ್ರಾಶಸ್ತ್ಯ ಅಂಥವ್ರಿಗೆ ಕೊಟ್ಟು ಆ ಕೃತಿಯನ್ನು ಅಂಥವ್ರಿಗೆ ತಲುಪಿಸೋ ಮೂಲಕ ಅಣ್ಣವರ ಶ್ರೇಷ್ಠತೆ, ಅಣ್ಣವರಷ್ಟು ಶ್ರೇಷ್ಠ ಇಡೀ ವಿಶ್ವದಲ್ಲಿ ಯಾರೂ ಇಲ್ಲ ಅಂತ ಹೊರ ಭಾಷಿಕರು, ಹೊರ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಅಂಥ ಜನರಿಗೆ ಕೊಡೋ ಅಂಥ, ಉಚಿತವಾಗಿ ಕೊಡೋ ಅಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ಭುತ ಸರ್, ಆ ಪ್ರಯತ್ನ ಕೂಡ ಸಕ್ಸಸ್ ಆಗಲಿ ಅಂತೇಳಿ ನಾವು ಈ ಮೂಲಕ ತಮಗೆ ಅಭಿನಂದನೆ ಸಲ್ಲಿಸ್ತೀವಿ. ಇಷ್ಟೊತ್ತು ಸರ್ ಅಣ್ಣವ್ರ ಕುರಿತು, ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಹೊರತಂದಿರುವಂಥ ಏನು ಕೃತಿಗಳ ಕುರಿತು ನಮಗೆ ಈ ಒಂದು ಸಂಚಿಕೆಯಲ್ಲಿ ತಾವು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಅಣ್ಣವ್ರ ಕುರಿತಾದಂಥ ಏನು ಕೃತಿಗಳ ಕುರಿತು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಶ್ರೀಯುತ ಎನ್ಆರ್ ರಮೇಶ್ ಸರ್ ಅವರು ನೀಡಿರುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.